ಮೂಡ ಹಗರಣ ಬಿಜೆಪಿಗೆ ಪ್ರಬಲವಾದಂತ ಅಸ್ತ್ರ ಸಿಕ್ಕಿದೆ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಶಕ್ತಿಸೌಧದಲ್ಲಿ ಅಹೋರಾತ್ರಿ ಧರಣಿಯನ್ನ ಬಿಜೆಪಿಯವರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡಿರೋದು ಬಿಜೆಪಿಯವರು ಸಿಎಂ ಹೆಸರು ಕೂಡ ಇದರಲ್ಲಿ ತಳುಕು ಹಾಕೊಂಡಿದೆ ಹಾಗಾಗಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸದನದಲ್ಲಿ ಚರ್ಚೆಗೆ ಅವಕಾಶವನ್ನ ಕೇಳಿದ್ವಿ ಆದರೆ ಚರ್ಚೆಗೆ ಇವರು ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಹಾಗಾಗಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ ವಿಧಾನಸೌಧದಲ್ಲಿ ಭಜನೆ ಧರಣಿಯನ್ನ ಮಾಡಿದ್ದಾರೆ ತದನಂತರ ನಾಯಕರು ನಿದ್ದೆಗೆ ಜಾರಿದ್ದಾರೆ ಈ ಮಧ್ಯದಲ್ಲಿ ಈ ಅಸ್ತ್ರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದಕ್ಕೆ ಬಿಜೆಪಿ ನಾಯಕರು ರೆಡಿ ಇಲ್ಲ ಕಾರಣ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಕೇವಲ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದರ ಸದ್ದು ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಆ ಪ್ಲಾನ್ ನ ಭಾಗವಾಗಿ ಶೀಘ್ರವೇ ಮೈಸೂರಿಗೆ ಪಾದಯಾತ್ರೆಯನ್ನ ಹೊರಡೋದಕ್ಕೆ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಆ ಪ್ಲಾನ್ ಹೇಗಿರುತ್ತೆ ಅಂತ ಹೇಳಿ ಇವತ್ತು ಚರ್ಚೆಯನ್ನ ಮಾಡಿ ಡಿಸೈಡ್ ಮಾಡ್ಕೊಳ್ತಾರೆ ಮೂಡ ಹಗರಣದಲ್ಲಿ ಲೂಟಿ ಆರೋಪವನ್ನ ಮಾಡಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ತೀರ್ಮಾನವನ್ನು ಮಾಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟರಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಈ ಹಿಂದೆ ನಮಗೆ ನೆನಪಿದೆ ಬಿಜೆಪಿ ಸರ್ಕಾರ ಇದ್ದಾಗ 40% ಅಂತ ಆರೋಪ ಮಾಡಿ ಕಾಂಗ್ರೆಸ್ ಅವರು ಇದೇ ತರ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಈಗ ಬಿಜೆಪಿ ಅವರಿಗೆ ಮೂಡ ಹಗರಣ ಅಸ್ತ್ರ ಸಿಕ್ಕಿದೆ. ವಾಲ್ಮೀಕಿ ಹಗರಣ ಆಫ್ಕೋರ್ಸ್ ಸಾಕಷ್ಟು ನಿಗಮಗಳಲ್ಲಿ ಅಕ್ರಮ ಆಗಿದೆ ಅಂತೇಳಿ ಪ್ರಬಲವಾಗಿ ಈಗ ಮೂಡ ಹಗರಣವನ್ನು ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಬಿಜೆಪಿಯ ಪ್ಲಾನ್ ಹೇಗಿದೆ? ಖಂಡಿತವಾಗ್ಲೂ ಶರ್ಮಿತಾ, ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಪಾತ್ರ ಇಲ್ಲ ಅನ್ನೋ ಒಂದು ಸಮರ್ಥನೆಯನ್ನು ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಟ್ಟಿದ್ದಾರೆ. ಆದರೆ ಈಗ ಮೂಡ ಪ್ರಕರಣ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆಪಾದನೆ ಬಂದಿರುವಂತದ್ದು, ಆ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಈಗ ಅಹೋರಾತ್ರಿ ದಡೆಯನ್ನು ಮಾಡುತ್ತಿರುವಂತದ್ದು. ನಿನ್ನೆ ಸದನದಲ್ಲೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆಗೆ ಪಟ್ಟಿಡಿದಂತ ಸಂದರ್ಭದಲ್ಲಿ ಸ್ಪೀಕರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಇದ್ರ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಲ್ಲ ಅನ್ನೋದು ನಿರ್ಧಾರವನ್ನು ಕೂಡ ಪ್ರಕಟವನ್ನು ಮಾಡಿದ್ರು. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಚಾರವನ್ನ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಬಾರದು ಅನ್ನೋದು ಪಟ್ಟನ್ನು ಕೂಡ ಹಿಡಿದಿದ್ರು. ಹೀಗಾಗಿ ಇವತ್ತು ಕೊನೆ ದಿನದ ಅಧಿವೇಶನ, ಇಂತಹ ಸಂದರ್ಭದಲ್ಲಿ ಇಲ್ಲ ಒಂದು ಕಡೆ ಇವತ್ತು ಕೊನೆ ದಿನದ ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮೂಡ ವಿಚಾರವಾಗಿ ಇವತ್ತು ಚರ್ಚೆಗೆ ಮುಂದಾಗಿರುವಂತದ್ದು, ಒಂದು ವೇಳೆ ಏನಾದರೂ ಸದನದಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ ಅಂತಂದ್ರೆ ಸದನದ ಬಾವಿಗಿಳಿದು ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಇವತ್ತು ಕೂಡ ಅಹೋರಾತ್ರಿ ದಣಿಯನ್ನು ಮುಂದುವರಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಿರುವಂತದ್ದು. ಇಲ್ಲ ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಬಾಯಿ ಮುಚ್ಚಿಸುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಈಗಾಗಲೇ ಏನು ಮುಖ್ಯಮಂತ್ರಿಗಳ ಇಡೀ ವಾಲ್ಮೀಕಿ ಹಗರಣದಲ್ಲಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳನ್ನ ಸಿಲುಕಿಸುವಂತ ನಿಟ್ಟಿನಲ್ಲಿ ಇಡೀ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಇವತ್ತು ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಅವ್ರಿಗೆ ಕೌಂಟರ್ ಅಟ್ಯಾಕ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು. ಹೀಗಾಗಿ ಇವತ್ತಿನ ಸದನ ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವಿನ ಒಂದು ರೀತಿ ಕೋಲಾಹಲಕ್ಕೆ ಸಾಕ್ಷಿಯಾಗುವಂತ ಸಾಧ್ಯತೆ ಇದೆ. ಜ್ವಲಂತ ಸಮಸ್ಯೆಗಳು ಚರ್ಚೆ ಆಗುವಂತದ್ದು ಬಹುತೇಕವಾಗಿ ಅನುಮಾನ ಆಗಿರುವಂತದ್ದು. ಇವತ್ತು ಸದನದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಚರ್ಚೆ ಅವರತ್ರಿ ದಡೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಸೋಮವಾರದಿಂದ ಮೈಸೂರಿನವರೆಗೂ ಕೂಡ ಬೃಹತ್ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಸಿದ್ದರಾಮಯ್ಯನವರ ಇಮೇಜ್ಗೆ ಒಂದು ರೀತಿ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು ಪ್ರಮುಖವಾಗಿ ಶರ್ಮಿತ. ಕಾಂಗ್ರೆಸ್ನಲ್ಲಿ ಪ್ರಬಲ ನಾಯಕರು ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೀಗಾಗಿ ಸಿದ್ದರಾಮಯ್ಯನ ವಿರುದ್ಧವಾಗಿ ಎರಡು ಪ್ರಕರಣಗಳು ಈಗ ಸಿಕ್ಕಿರುವಂತದ್ದು, ಈ ಒಂದು ಪ್ರಕರಣದ ಮುಖಾಂತರವಾಗಿಯೇ ಸಿದ್ದರಾಮಯ್ಯನವರ ಮಣಿಸಿದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಒಂದು ರೀತಿ ಡೆಮ್ಮಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಬಿಜೆಪಿ ನಾಯಕರು ಈ ರೀತಿ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಹೀಗಾಗಿ ಬಿಜೆಪಿ ನಾಯಕರ ಈ ಒಂದು ತಂತ್ರಗಾರಿಕೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಹೀಗಾಗಿ ಅದಕ್ಕೋಸ್ಕರವಾಗಿಯೇ ಈಗ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಈಗ ಸದ್ಯಕ್ಕೆ ಆವೃತ್ತಿಯನ್ನ ಸದನದಲ್ಲಿ ಆವೃತ್ತಿ ಧರಣಿಯನ್ನು ಮುಂದುವರಿಸಿರತಕ್ಕಂತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪಾದಯಾತ್ರೆ ಮಾಡೋದ್ರ ಮುಖಾಂತರವಾಗಿ ಮೈಸೂರಲ್ಲೇ, ಅಂದ್ರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿರತಕ್ಕಂತ ಮೈಸೂರಲ್ಲೇ ಎಲ್ಲ ಒಂದು ಕಡೆ ಅವರಿಗೆ ಅಣಿಯುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಹೀಗಾಗಿ ಇವತ್ತಿನ ಸದನ ಕೂಡ ಅತ್ಯಂತ ಮಹತ್ವನ ಪಡ್ಕೊಂಡಿದೆ. ಯಾವ ರೀತಿಯಾಗಿ ಅಂದ್ರೆ ಈಗಾಗಲೇ ಒಂದಷ್ಟು ವಿಚಾರಗಳು ಅಂದ್ರೆ ರಾಜ್ಯದ ಜ್ವಲಂತ ಸಮಸ್ಯೆಗಳಾಗಿರ್ಬೋದು ಮತ್ತೆ ಮಳೆಗಳ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಕೂಡ ಅಜೆಂಡಲ್ಲಿ ಇದ್ದಾರೆ, ಅಜೆಂಡದಲ್ಲಿ ಸೇರಿಸಿದ್ದಾರೆ ಸ್ಪೀಕರ್ ಅವರು. ಆದ್ರೆ ಇಲ್ಲ ಒಂದು ಕಡೆ ಇವತ್ತು ಮುಖ್ಯವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಪ್ರತಿಭಟನೆ ಮಾಡಿದ್ರೆ ಸಹಜವಾಗಿಯೇ ಅವೆಲ್ಲವೂ ಕೂಡ ಒಂದು ಗದ್ದಲಕ್ಕೆ ಒಂದು ರೀತಿ ಬೆಲೆಯಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.